ಭೀಮಯ್ಯ ಸ್ಪೀಕಿಂಗ್. ಇದು ನನ್ನ ಎರಡನೇ ಅಸ್ತ್ರ. ರುದ್ರ ದಣಿ ಆ ಮುಂದೇನ ಅವತ್ತೇ ಮುಗಿಸ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಲ್ಲಿ ತನಕ ಅವಳು ಬೆಳೆಯಕ್ ಬಿಟ್ಟಿದ್ದೇ ನನ್ ತಪ್ಪು. ಇನ್ ನಾನ್ ಸುಮ್ಮನಿದ್ರೆ ಅವಳು ನನ್ನನ್ನೇ ಮುಗಿಸ್ಬಿಡ್ತಾಳೆ. ರುದ್ರ ನನಗ ಅವಳು ಹೆಣ ಬೇಕು. ಹಾ ನನಗ ಅವಳು ಹೆಣ ಬೇಕೇ ಬೇಕು. ಒಂದ್ ಅರ್ಧ ಬಾಟ್ಲಿ ಕೊಡಪ್ಪ ಡೇವಿಡ್ ಅಂಕಲ್. ಯಾಕೆ ಹೀಗೆ ನಡುಕ್ತಾ ಇದ್ದೀರಾ? ಜ್ವರ ವೀರಭದ್ರು ಮನೇಲಿ ಹೊತ್ಕೊಂಡು ಬಿದ್ಕೊಂಡಾಗಲಿಲ್ಲ. ಈ ಲಾರಿ ಮಲ್ಲ ಇವತ್ತೇ ಹುಬ್ಳಿಗೆ ತಲುಪಿಸ್ಬೇಕು. ಈ ಸ್ಥಿತಿಲಿ ಗಾಡಿ ಡ್ರೈವ್ ಮಾಡ್ತೀರಾ? ನಿಮಗೇನು ಬುದ್ಧಿ ಇದೆಯೋ ಇಲ್ವೋ? ಏನ್ ಮಾಡೋದು, ಬೇರೆ ದಾರಿನೇ ಇಲ್ಲ. ಯಾಕಿಲ್ಲ, ಆ ಲಾರಿ ಕೀನು ಅಡ್ರೆಸ್ನ ಕೊಡಿ, ನಾನು ತಗೊಂಡು ಹೋಗ್ತೀನಿ. ಏ ಲಲ್ಲು ರಾಜ, ಇವ್ರನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸ್ರು. ಸರಿ. ದುರ್ಗಿ, ಏ ದುರ್ಗಿ ಬಂದೆ. ಏನು ಬಾಯಲ್ಲಿ? ಅಬ್ಬ ಯಾಕೆ ಹಾಕಿರ್ಸ್ಕೊತಾ ಇದೀಯಾ? ಏನಿಲ್ಲ, ಹುಬ್ಳಿಗೆ ಹೊರಟಿದ್ದೀನಿ, ಹಾಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಸರಿ, ಬೇಗ ಬಂದ್ಬಿಡು, ರಾತ್ರಿ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಆಮೇಲೆ ಮಾಮೂಲ್ ನಂಗೆ ಲೇಟ್ ಮಾಡ್ಬೇಡ. ನಂಗೊಂದು ಹುಬ್ಳಿ ಸೀರೆ ತಗೊಂಬಾ. ಹಾಗೆ ಮಂಗಳೂರು ಮಲ್ಲಿಗೆನೂ ತರ್ತೀನಿ. ಲೇಟ್ ಮಾಡ್ಬೇಡ, ಬಂದ್ಬಿಡು. Thank you.
ದೇವಿಯವರ ಮನೆನಾ? ನಾನು ರವಿ ನರಸಿಂಹನಿಂದ ಮಾತಾಡ್ತಿರೋದು. ಸುಮಿತ್ರಾ ದೇವಿಯವರಿಗೆ ಆಕ್ಸಿಡೆಂಟ್ ಆಗಿದೆ. ತುಂಬಾ ಸೀರಿಯಸ್. ಬ್ಲಡ್ ಬ್ಯಾಂಕ್. ದಿಸ್ ಇಸ್ ರವಿ ನರಸಿಂಹ ಹೋಮ್. ನಿಮ್ಮತ್ರ ಬಿ ನೆಗೆಟಿವ್ ಬ್ಲಡ್ ಇದೆಯಾ? ಮೈ ಗಾಡ್. ಸರ್, ಅಲ್ಲೂ ಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇದೆ. ಡಾಕ್ಟರ್, ನಾನು ಹುಟ್ಟಿದ್ದೆ ಸ್ಮಶಾನದಲ್ಲಿ. ಅಲ್ಲಿ ಎಲ್ಲಾ ತರದ ರಕ್ತನೂ ಮಣ್ಣಾಗಿರುತ್ತೆ. ನನ್ನ ಶರೀರದಲ್ಲಿ ನಿಮಗೆ ಬೇಕಾಗಿರೋ ರಕ್ತ ಖಂಡಿತವಾಗಿರುತ್ತೆ. ಬನ್ನಿ ಟೆಸ್ಟ್ ಮಾಡೋಣ. ನಾನು ಸುಮಿತ್ರಾ ದೇವಿಯವರ ಪಿಎ ಹೆಗ್ಡೆ ಅಂತ. ಸುಮಿತ್ರಾ ದೇವಿಯನ್ನ ಸಾವಿನಿಂದ ಪಾರ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಹಾ, ಒಂದು ನಿಮಿಷ. ಅದಕ್ಕೆ ಪ್ರತಿಫಲ ತಗೊಳ್ಳಿ. ಪ್ರತಿಯೊಂದನ್ನು ಹಣದಿಂದಾನೇ ಅಳಿತೀರಲ್ಲ, ನಿಮಗೆ ಮನುಷ್ಯತ್ವದ ಬೆಲೆನೇ ಗೊತ್ತಿಲ್ಲ. ಬಡವರ ರಕ್ತನ ಹಣದಿಂದ ಕೊಂಡ್ಕೊಳ್ಳೋಕೆ ಆಗೋಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಜ್ಞಾಪಕ ಇಟ್ಕೊಳ್ಳಿ.